Hello, students, welcome to MSS Learning Group. Today I am going to start with chemistry first chapter. The first chapter of chemistry in the NCRT textbook of Standard 10th is Chemical Reactions and Equations. Now I will be explaining about chemical reactions and equations. Now we have already studied physical changes and chemical changes in previous classes.

i tore that paper but paper remains paper it does not change so what happens there is no new product is formed and that is why it is called as physical change what happens in chemical change chemical change if a change if a change involves formation of new substance

ನಾವು ಊಟ ಮಾಡ್ತೀರಿ ಊಟ ಆದಮೇಲೆ ಏನಾಗುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ವಿ ಆಲ್ ಆ್ಯಡ್ ಕರ್ಡ್ ಟು ಮಿಲ್ಕ್ ಆಫ್ಟರ್ ಲೀವಿಂಗ್ ದಟ್ ಮಿಕ್ಸ್ಚರ್ ಫಾರ್ ಫ್ಯೂ ಅವರ್ಸ್ ವಾಟ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಹಾಲ್ಗೆ ನಾವು ಮೊಸರು ಹಾಕ್ತೀರಿ ಸ್ವಲ್ಪತ್ತು ಬಿಟ್ಟು ನೋಡಿದಾಗ ಹಾಲು ಏನಾಗಿರುತ್ತೆ

ಅದನ್ನು ತಿಂದು ಟೇಸ್ಟ್ ಮಾಡಿದಾಗ ಹುಳಿ ಬಂದುಬಿಟ್ಟಿತ್ತು ಆಪಲ್ ಕೆಟ್ಟೋಗಿತ್ತು ಹಂಗಾರೆ ಇವುಗಳೆಲ್ಲ ಏನಾಗ್ತಾ ಇದೆ ಇವೆಲ್ಲ ಕೆಮಿಕಲ್ ಚೇಂಜಸ್ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಮಾರ್ಕೆಟಿಂದ ಹಾಲು ತಂದೆ ಹಾಲನ್ನು ಕಾಯಿಸಲೂ ಇಲ್ಲ ಫ್ರಿಡ್ಜಲ್ಲಿ ಇಡಲೂ ಇಲ್ಲ ಹಾಗೆ ಹೊರಗಿಟ್ಬಿಟ್ಟಿದ್ದೆ ಸ್ವಲ್ಪ ತಾದ್ಮೇಲೆ ಹಾಲನ್ನು ಕಾಯಿಸ್ದೆ ಹಾಲು ಏನಾಗಿತ್ತು ಅಂದರೆ ಹಾಲು ಒಡೆದೋಗಿತ್ತು ದಟ್ ಮೀನ್ಸ್ ಮಿಲ್ಕ್ ಕರ್ಡಲ್ಸ್ ಎಲ್ಲ ಎಕ್ಸಾಂಪಲ್ಸ್ ಕೆಮಿಕಲ್ ಚೇಂಜಸ್ ಆಗ್ತಿದೆ ನಾನು ಯಾಕೆ ಕೆಮಿಕಲ್ ಚೇಂಜಸ್ ಹೇಳ್ತಿದ್ದೀನಿ ಅಂದರೆ ಇವುಗಳ ಒಳಗೆ ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಆದ್ದರಿಂದ ಇಲ್ಲಿ ಕೆಮಿಕಲ್ ಚೇಂಜಸ್ ಆಗ್ತಿದೆ ದೇರ್ ಆರ್ ಮೆನಿ ಕೆಮಿಕಲ್ ರಿಯಾಕ್ಷನ್ಸ್ ದೇಕ್ಸ್ ಪ್ಲೇಸ್ ಅನ್ ಅವರ್ ಡೇ ಟು ಡೇ ಲೈಫ್ ಆ್ಯಸ್ ಎ ರಿಸಲ್ಟ್ ಆಫ್ ದಿಸ್ ರಿಯಾಕ್ಷನ್ಸ್ ವೆರೈಟಿ ಆಫ್ ಸಬ್ಸ್ಟೆನ್ಸ್ ಆರ್ ಫಾರ್ಮ್ಡ್ ಬೈ ನ್ಯಾಚುರಲ್ ಅಕರಿಂಗ್ ಎಲಿಮೆಂಟ್ಸ್ ಇವು ಎಲ್ಲ ಎಕ್ಸಾಂಪಲ್ಸ್ ನಾವು ನಮ್ಮ ಡೈಲಿ ಲೈಫಲ್ಲಿ ನೋಡ್ತಿದ್ದೀರಿ ಆದರೆ ನಮಗೆ ಗೊತ್ತಿಲ್ಲ ಅವು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಟುಡೇ ಇನ್ ದಿಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ಕೆಮಿಕಲ್ ರಿಯಾಕ್ಷನ್ಸ್ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್ ದ ಪ್ರೋಸೆಸ್ ಆಫ್ ಚೇಂಜಿಂಗ್ ನ್ಯೂ ಸಬ್ಸ್ಟೆನ್ಸ್ ಫ್ರಮ್ ಫ್ರಮ್ ದ ಅದರ್ ಈಸ್ ಕಾಲ್ಡ್ ಕೆಮಿಕಲ್ ರಿಯಾಕ್ಷನ್ The chemical reactions based on our knowledge of physical change and chemical change. We already studied about physical and chemical changes, reversible and irreversible reactions in class 8th and 9th. ಇವುಗಳ ಬೇಸ್ ಮೇಲೆ ಲೆಸನ್ ಕಂಟಿನ್ಯೂ ಮಾಡ್ತಿದ್ದೀನಿ ಎಲ್ಲಿ ಕೆಮಿಕಲ್ ಚೇಂಜ್ ಆಗುತ್ತೋ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಲ್ಲಿ ನ್ಯೂ ಪ್ರಾಡಕ್ಟ್ ಬರುತ್ತೆ ಆ ನ್ಯೂ ಪ್ರಾಡಕ್ಟನ್ನು ಮತ್ತೆ ನಾವು ಒರಿಜಿನಲ್ ಪೊಸಿಷನ್ಗೆ ತರೋದಕ್ಕಾಗೋದಿಲ್ಲ ಇದನ್ನೇ ಹೇಳೋದು ಕೆಮಿಕಲ್ ಚೇಂಜ್ ವಾಟ್ ಈಸ್ ಕೆಮಿಕಲ್ ಚೇಂಜ್ chemical changes are the are those changes where the new substance is formed usually they are permanent changes they are not reversible energy is required for chemical change internal properties of the substances change example digestion of food formation of curd one the cell substance ರಿಯಾಕ್ಟೆಂಡ್ಸ್ ರಿಯಾಕ್ಟ್ ಆಗಿ ಪ್ರಾಡಕ್ಟ್ ಬಂದುಬಿಟ್ರೆ ನಾವು ಆ ಪ್ರಾಡಕ್ಟನ್ನು ಮತ್ತೆ ಒರಿಜಿನಲ್ ಪೊಸಿಷನ್ಗೆ ತರೋದಕ್ಕಾಗೋದಿಲ್ಲ ಅದನ್ನೇ ಕೆಮಿಕಲ್ ಚೇಂಜ್ ಅಂತ ಕರೆಯೋದು ನಾವು ಯಾವಾಗ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಹೇಳ್ತೀವೋ ಆವಾಗ ನಾವು ಕೆಲವೊಂದು ಅಬ್ಸರ್ವೇನ observations now observe we can say that any of the following observations help us to determine whether a chemical reaction has taken place first observation change in state state means solid liquid or gaseous state second observation change in color third observation evolution of a gas fourth observation change in ಟೆಂಪರೇಚರ್ ಈ ಎಲ್ಲ ಅಬ್ಸರ್ವೇಷನ್ನ ನಾವು ಅಬ್ಸರ್ವ್ ಮಾಡಿದಾಗ ಈ ಚೇಂಜಸನ್ನು ಈ ಎಲ್ಲ ರಿಯಾಕ್ಷನ್ಸ್ನ ಅಬ್ಸರ್ವ್ ಮಾಡಿದ್ರೆ ಆವಾಗ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಅರ್ಥ ಕೆಮಿಕಲ್ ರಿಯಾಕ್ಷನ್ಸ್ನ ಕೆಮಿಕಲ್ ಚೇಂಜಸನ್ನು ನಾನು ಎರಡು ಆ್ಯಕ್ಟಿವಿಟಿ ಸಮೇತ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಆ್ಯಕ್ಟಿವಿಟಿ ಬರ್ನಿಂಗ್ ಆಫ್ ಮೆಗ್ನೀಷಿಯಮ್ ರಿಬ್ಬನ್ ಇನ್ ಏರ್ ಒಂದು ಬರ್ನರನ್ನು ತೊಗೋಬೇಕು ಒಂದು ವಾಚ್ ಗ್ಲಾಸನ್ನು ತೊಗೋಬೇಕು ಮತ್ತು ಪೇರ್ ಆಫ್ ಟಂಗ್ಸನ್ನು ತೊಗೋಬೇಕು ಮೆಗ್ನೀಷಿಯಮ್ ರಿಬ್ಬನನ್ನು ತಗೋಬೇಕು ಟೂ ಸೆಂಟಿಮೀಟರ್ಸ್ ಮೆಗ್ನೀಷಿಯಂ ರಿಬ್ಬನನ್ನು ತೊಗೋಬೇಕು ಫಸ್ಟು ಮೆಗ್ನೀಷಿಯಮ್ ರಿಬ್ಬನನ್ನು ನಾವು ಕ್ಲೀನಾಗಿ ಬಿಫೋರ್ ಬರ್ನಿಂಗ್ ಬರ್ನ್ ಮಾಡೋದಕ್ಕಿಂತ ಮುಂಚೆ ಸ್ಯಾಂಡ್ ಪೇಪರಲ್ಲಿ ಕ್ಲೀನ್ ಮಾಡ್ಕೋಬೇಕು ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒನ್ ಮಾರ್ಕ್ ಕ್ವಶನ್ ಬರಬಹುದು ವೈ ಶುಡ್ ಎ ಮೆಗ್ನೀಷಿಯಮ್ ರಿಬ್ಬನ್ ಬಿ ಕ್ಲೀನ್ಡ್ ಬಿಫೋರ್ ಬರ್ನಿಂಗ್ ಇನ್ ಏರ್ ನಾವು ಬಿಫೋರ್ ಬರ್ನ್ ಮಾಡೋದಕ್ಕಿಂತ ಮುಂಚೆ ಮೆಗ್ನೀಷಿಯಮ್ ರಿಬ್ಬನನ್ನು ಸ್ಯಾಂಡ್ ಪೇಪರಲ್ಲಿ ಕ್ಲೀನ್ ಮಾಡಿದಾಗ ಅದು ಆಕ್ಸೈಡ್ ಲೇಯರ್ನ ರಿಮೂವ್ ಮಾಡುತ್ತೆ ಬರ್ನ್ ಆಗೋದಿಕ್ಕೆ ಈಸಿ ಆಗುತ್ತೆ ಅಂತ ಆಫ್ಟರ್ ರಿಮೂವಿಂಗ್ ದ ಆಕ್ಸೈಡ್ ಲೇಯರ್ ಆಫ್ ಮೆಗ್ನೀಷಿಯಮ್ ಇಟ್ ಈಸ್ ಈಸಿ ಟು ಬರ್ನಿಂಗ್ ಇನ್ ಈ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಎಕ್ಸ್ಪೆರಿಮೆಂಟನ್ನು ಏನೇನು ಮಾಡಬೇಕು ಫಸ್ಟ್ Clean a magnesium ribbon about 2 cm long by rubbing it with sandpaper. Next, hold it with a pair of tongs. Burn it using spirit lamp or burner and collect the ash so formed in a watch glass. Burn magnesium ribbon and a burner ಹೆಲ್ಪಿಂದ ನಾವು ಬರ್ನ್ ಮಾಡಬೇಕಾದ್ರೆ ನಾವು ದೂರ ಇಟ್ಕೋಬೇಕು ಬರ್ನ್ ದ ಮೆಗ್ನೀಷಿಯಮ್ ರಿಬ್ಬನ್ ಕೀಪಿಂಗ್ ಇಟ್ ಹ್ಯಾಸ್ ಫಾರ್ ಆ್ಯಸ್ ಪಾಸಿಬಲ್ ಫ್ರಮ್ ಅವರ್ ಐಸ್ ಐಸಿಂದ ದೂರ ಇಟ್ಕೋಬೇಕು ಈ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ನಾವು ಏನೆಲ್ಲ ಅಬ್ಸರ್ವೇಷನ್ಸ್ ಮಾಡಿದ್ರಿ ಅಂದರೆ ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ ದಟ್ ಮೆಗ್ನೀಷಿಯಮ್ ರಿಬ್ಬನ್ ಬರ್ನ್ಸ್ ವಿತ್ ಎ ಡಾರ್ಜ್ಲಿಂಗ್ ವೈಟ್ ಫ್ಲೇಮ್ ಫಸ್ಟ್ ಅಬ್ಸರ್ವೇಷನ್ ಸೆಕೆಂಡ್ ಅಬ್ಸರ್ವೇಷನ್ ಚೇಂಜಸ್ ಇನ್ ಟು ಎ ವೈಟ್ ಪೌಡರ್ ಮೆಗ್ನೀಷಿಯಮ್ಮು ಆಕ್ಸಿಜನ್ ಜೊತೆ ಸಪೋರ್ಟ್ ತೊಗೊಂಡು ಏರಲ್ಲಿರೋ ಆಕ್ಸಿಜನ್ ಜೊತೆ ಸಪೋರ್ಟ್ ತೊಗೊಂಡು ಬರ್ನ್ ಆಗಿ ಮೆಗ್ನೀಷಿಯಮ್ ರಿಬ್ಬನ್ ಮೆಗ್ನೀಷಿಯಮ್ ಆಕ್ಸೈಡ್ ಆಯಿತು ವೌ ವೈಟ್ ಪೌಡ್ರ್ ಆಗಿ ನಮಗೆ ವಾಚ್ ಗ್ಲಾಸಲ್ಲಿ ಕಲೆಕ್ಟ್ ಆಗೋಗಿದೆ ಎರಡು ಅಬ್ಸರ್ವೇಷನನ್ನು ಈ ಎಕ್ಸ್ಪೆರಿಮೆಂಟಲ್ಲಿ ನಾವು ಅಬ್ಸರ್ವ್ ಮಾಡಿದ್ರಿ ಈ ಪೌಡರ್ ಹೆಂಗಾಯ್ತು ದಿಸ್ ಪೌಡರ್ ಈ ಮೆಗ್ನೀಷಿಯಂ ಆಕ್ಸೈಡ್ ಈಸ್ ಫಾರ್ಮ್ ಡ್ಯೂ ಟು ದ ರಿಯಾಕ್ಷನ್ ಬಿಟ್ವೀನ್ ಮೆಗ್ನೀಷಿಯಮ್ ಆ್ಯಂಡ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ಏರ್ ಮೆಗ್ನೀಷಿಯಮ್ ಆಕ್ಸೈಡ್ ಕಲೆಕ್ಟ್ ಆಗಿರೋ ವಾಚ್ ಗ್ಲಾಸಲ್ಲಿ ಅದರ ನೇಚರ್ ಏನು ಅಂತ ನಾವು ತಿಳ್ಕೊಳಕ್ಕೆ ಒಂದು ಚಿಕ್ಕ ಟೆಸ್ಟ್ ಮಾಡೋಣ ಈ ವಾಚ್ ಗ್ಲಾಸಲ್ಲಿ ಕಲೆಕ್ಟ್ ಆಗಿರೋ ಮೆಗ್ನೀಷಿಯಮ್ ಆಕ್ಸೈಡ್ ಪೌಡರ್ನ ತಗೊಂಡು ಒಂದು ಬೌಲಲ್ಲಿ ನೀರು ಹಾಕಿ ಆ ನೀರಿಗೆ ಈ ಪೌಡರನ್ನ ಮಿಕ್ಸ್ ಮಾಡಬೇಕು ಮತ್ತು ಎರಡು ಸಪ್ರೇಟ್ ಟೂ ಲಿಟ್ಮಸ್ ಪೇಪರ್ಸ್ನ ತೊಗೋಬೇಕು ಬ್ಲೂ ಲಿಟ್ಮಸ್ ಪೇಪರ್ ಆ್ಯಂಡ್ ರೆಡ್ ಲಿಟ್ಮಸ್ ಪೇಪರ್ ಆ ಎರಡು ಲಿಟ್ಮಸ್ ಪೇಪರ್ಸ್ನ ಆ ಬೌಲಲ್ಲಿ ಡಿಪ್ ಮಾಡಬೇಕು ಆ ಬೌಲಲ್ಲಿ ಏನೇನಿದೆ ವಾಟರು ಇದೆ ಮೆಗ್ನೀಷಿಯಮ್ ಆಕ್ಸೈಡ್ ವೈಟ್ ಆ್ಯಶ್ ಪೌಡರು ಇದೆ ಡಿಪ್ ಮಾಡಿದಾಗ ಬ್ಲೂ ಲಿಟ್ಮಸ್ ಪೇಪರ್ ರಿಮೈನ್ಸ್ ಬ್ಲೂ ಓನ್ಲಿ

ಫಸ್ಟ್ ಮೆಗ್ನೀಷಿಯಮ್ ಇತ್ತು ಆಕ್ಸಿಜನ್ ಜೊತೆ ಬರ್ನ್ ಆಯಿತು ವೈಟ್ ಆ್ಯಶ್ ಪೌಡರ್ ಆಯಿತು ಮೆಗ್ನೀಷಿಯಮ್ ಆಕ್ಸೈಡ್ ಆಯಿತು ಆ ಮೆಗ್ನೀಷಿಯಮ್ ಆಕ್ಸೈಡನ್ನು ನಾವು ವಾಟರಲ್ಲಿ ಡಿಸಾಲ್ವ್ ಮಾಡಿದ್ರಿ ಆವಾಗ ಮೆಗ್ನೀಷಿಯಮ್ ಹೈಡ್ರೋ ಆಕ್ಸೈಡ್ ಆಗುತ್ತೆ ದಿಸ್ ಪ್ರಾಡಕ್ಟ್ ಈಸ್ ಬೇಸಿಕ್ ಇನ್ ನೇಚರ್ ಸೆಕೆಂಡ್ ಆ್ಯಕ್ಟಿವಿಟಿ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ಬೈ ದ ಆ್ಯಕ್ಷನ್ ಆಫ್ ಡೈಲ್ಯೂಟ್ ಸಲ್ಫರಿಕ್ ಆ್ಯಸಿಡ್ ಆನ್ ಜಿಂಕ್ ನೆಕ್ಸ್ಟ್ ಎಕ್ಸ್ಪರಿಮೆಂಟ್ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ಬೈ ದ ಆ್ಯಕ್ಷನ್ ಆಫ್ ಡೈಲ್ಯೂಟ್ ಸಲ್ಫಿರಿಕ್ ಆ್ಯಸಿಡ್ ಆ್ಯಂಡ್ ಝಿಂಕ್ ಈ ಎಕ್ಸ್ಪೆರಿಮೆಂಟ್ಗೆ ಕಾನಿಕಲ್ ಪ್ಲ್ಯಾಸ್ಕ್ ತಗೋಬೇಕು ಅಥವಾ ಟೆಸ್ಟ್ ಟ್ಯೂಬ್ ಆದರೂ ತೊಗೋಬೋದು ಡೈಲ್ಯೂಟ್ ಸಲ್ಫಿರಿಕ್ ಆ್ಯಸಿಡ್ ಆದರೂ ಯೂಸ್ ಮಾಡ್ಬೋದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆದರೂ ಯೂಸ್ ಮಾಡ್ಬೋದು ಮತ್ತು ಜಿಂಕ್ ಗ್ರ್ಯಾನ್ಯೂಲ್ಸನ್ನು ತಗೋಬೇಕು ಗ್ಲಾಸ್ ಟ್ಯೂಬನ್ನು ತಗೋಬೇಕು ರಬ್ಬರ್ ಕಾರ್ಕನ್ನು ತಗೋಬೇಕು ಫಸ್ಟು ಆ ಪ್ಲ್ಯಾಸ್ಕಲ್ಲಿ ನಾವು ಟೇಕ್ ಎ ಫ್ಯೂ ಝಿನ್ ಗ್ರ್ಯಾನ್ಯೂಲ್ಸ್ ಇನ್ ಎ ಕಾನಿಕಲ್ ಪ್ಲಾಸ್ಕ್ ಆರ್ ಟೆಸ್ಟ್ ಟ್ಯೂಬ್ ಆ್ಯಡ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆರ್ ಸಲ್ಫುರಿಕ್ ಆ್ಯಸಿಡ್ ಟು ದಿಸ್ ಟೆಸ್ಟ್ ಯೂಬ್ ನಾವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಿದ್ನ ಯಾಕಂದರೆ ಆ್ಯಸಿಡ್ ಆಗ್ತಿದ್ದೀರಲ್ವ ಕೇರ್ಫುಲ್ಲಾಗಿ ಹ್ಯಾಂಡಲ್ ದ್ಯಸಿಡ್ ವಿತ್ ಕೇರ್ ಮತ್ತೆ ನೀವು ಡೂ ಯು ಅಬ್ಸರ್ವ್ ಎನಿಥಿಂಗ್ ಹ್ಯಾಪನಿಂಗ್ ಅರೌಂಡ್ ದ ಜಿಂಗ್ ಗ್ರಾನ್ಯೂಲ್ಸ್ ಏನಾದರೂ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಯೋಚನೆ ಮಾಡಿ ನೋಡಿ ನಾವು ಅಬ್ಸರ್ವ್ ಮಾಡಿದಾಗ ಜಿಂಕ್ ಗ್ರ್ಯಾನ್ಯೂಲ್ ಸುತ್ತು ಸಹ ಬಬಲ್ಸ್ ರಿಲೀಸ್ ಆಗ್ತಾ ಇರುತ್ತೆ ಫಸ್ಟ್ ಅಬ್ಸರ್ವೇಷನ್ ಬಬಲ್ಸ್ ಆರ್ ಸೀನ್ ಅರೌಂಡ್ ಮೆಟಲ್ ಸೆಕೆಂಡ್ ಅಬ್ಸರ್ವೇಷನ್ ಟೆಸ್ಟ್ ಟ್ಯೂಬ್ ಟಚ್ ಮಾಡಿ ನೋಡಿದಾಗ ಹೀಟ್ ಆಗಿರುತ್ತೆ ಟೆಸ್ಟ್ ಬಿಕಮ್ಸ್ ಹಾಟ್ ಸೆಕೆಂಡ್ ಅಬ್ಸರ್ವೇಷನ್ ಟು ಅಬ್ಸರ್ವೇಷನ್ಸ್ನ ನೋಡಿದ್ರಿ ಫಸ್ಟ್ ಅಬ್ಸರ್ವೇಷನ್ ಬಬಲ್ಸ್ ಆರ್ ಸೀನ್ ಅರೌಂಡ್ ಮೆಟಲ್ಸ್ ಆ ಬಬಲ್ಸ್ ಯಾವುದು ಅಂದರೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಾ ಇರೋದು ಸೆಕೆಂಡ್ ಅಬ್ಸರ್ವೇಷನ್ ಟ್ಯೂಬ್ ಬಿಕಮ್ಸ್ ಹಾಟ್ ಅಲ್ಲಿ ಹೀಟ್ ರಿಲೀಸ್ ಆಗಿದೆ ಟೆಸ್ಟು ಅಥವಾ ಕಾನಿಕಲ್ ಪ್ಲಾಸ್ಕ್ ಹಾಟ್ ಆಗಿದೆ ಈ ಥರ ಹೀಟ್ ರಿಲೀಸ್ ಆಗುವಂತಹ ಒಂದು ರಿಯಾಕ್ಷನನ್ನು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀರಿ ಎಕ್ಸೋ ಔಟ್ ಹೊರಗಡೆ ಥರ್ಮಿಕ್ ಹೀಟ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಹೊರಗಡೆ ಹೀಟನ್ನು ರಿಲೀಸ್ ಮಾಡ್ತಾ ಇದೆ ಹೀಟ್ ರಿಲೀಸ್ ಆಗುತ್ತೆ ಆ ರಿಯಾಕ್ಷನ್ ಅನ್ನು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ ಹೀಟ್ ಅಬ್ಸರ್ವ್ ಆಗುವಂತಹ ರಿಯಾಕ್ಷನ್ ಅನ್ನು ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಕರಿತೀರಿ ಈ ಎಕ್ಸ್ಪೆರಿಮೆಂಟಲ್ಲಿ ನಾವು ಎರಡು ಅಬ್ಸರ್ವೇಷನ್ಸ್ ಅನ್ನು ನೋಡಿದ್ದೀರಿ ಫಸ್ಟ್ ಅಬ್ಸರ್ವೇಷನ್ ಬಬಲ್ಸ್ ಆರ್ ಸೀನ್ ಅರೌಂಡ್ ಮೆಟರ್ ಅದು ಬಬಲ್ಸ್ ಏನು ಅಂದರೆ ಹೈಡ್ರೋಜನ್ ಗ್ಯಾಸನ್ನು ರಿಲೀಸ್ ಮಾಡ್ತಾ ಇದೆ ಮೆಟಲ್ ಸುತ್ತು ಜಿನ್ ಝಿಂಕ್ ಗ್ರ್ಯಾನ್ಯೂಲ್ ಸುತ್ತು ಸೆಕೆಂಡ್ ಒನ್ ಟೆಸ್ಟ್ ಟ್ಯೂಬ್ ಬಿಕಮ್ಸ್ ಹಾಟ್ ಫಸ್ಟ್ ಆ ಎರಡು ಒಂದು ಅಬ್ಸರ್ವೇಷನ್ಸ್ನ ನೋಡಿದ್ರಿ ನಾವು ಎರಡೂ ಎಕ್ಸ್ಪೆರಿಮೆಂಟನ್ನು ತೋರಿಸಿದಾಗ ನಿಮಗೇನು ಅನ್ನಿಸ್ತು ಅಂದರೆ ಕೆಮಿಕಲ್ ರಿಯಾಕ್ಷನಲ್ಲಿ ಏನೋ ಚೇಂಜಸ್ ಆಗ್ತಾ ಇದೆ ಐ ಕ್ಯಾನ್ ಸಿ ಕೆಮಿಕಲ್ ರಿಯಾಕ್ಷನ್ ಶೋಸ್ ನಾನು ಹೇಳಿದೆ ನಿಮಗೆ ಕೆಮಿಕಲ್ ರಿಯಾಕ್ಷನ್ ಎಲ್ಲಿ ನಡೆಯುತ್ತೋ ಅಲ್ಲಿ ಕೆಮಿಕಲ್ ಚೇಂಜಸ್ ಆಗುತ್ತೆ ಅಂತ ಈ ರೀತಿ ನಾವು ಏನೆಲ್ಲ ಚೇಂಜಸ್ಸನ್ನು ನೋಡಿದ್ರೆ ಅಂದರೆ ಚೇಂಜ್ ಇನ್ ಸ್ಟೇಟ್ ಆ ಸ್ಟೇಟ್ ಫಿಸಿಕಲ್ ಸ್ಟೇಟ್ ಸಾಲಿಡ್ ಆಗಿರಬಹುದು ಲಿಕ್ವಿಡ್ ಆಗಿರ್ಬೋದು ಗ್ಯಾಷಿಯಸ್ ಸ್ಟೇಟ್ ಆಗಿರಬಹುದು ನೆಕ್ಸ್ಟ್ ಒನ್ ಚೇಂಜ್ ಇನ್ ಕಲರ್ ಕಲರ್ ಚೇಂಜ್ ಆಗಬಹುದು ಥರ್ಡ್ ಒನ್ ಎವಲ್ಯೂಷನ್ ಆಫ್ ಎ ಗ್ಯಾಸ್ ಗ್ಯಾಸ್ ರಿಲೀಸ್ ಆಗಬಹುದು ಫೋರ್ತ್ ಒನ್ ಚೇಂಜ್ ಇನ್ ಟೆಂಪರೇಚರ್ ಟೆಂಪರೇಚರ್ ರಿಲೀಸು ಆಗ್ಬೋದು ಅಬ್ಸರ್ವ್ ಮಾಡ್ಕೋಬಹುದು ಕೆಮಿಕಲ್ ರಿಯಾಕ್ಷನ್ಸ್ ನಡೀಬೇಕಾದ್ರೆ ಇವೆಲ್ಲ ಚೇಂಜಸ್ ಆಗುತ್ತೆ ದೀಸ್ ಆರ್ ದ ಚೇಂಜಸ್ ವಿಚ್ ಆರ್ ಅಸೋಸಿಯೇಟೆಡ್ ವಿತ್ ಕೆಮಿಕಲ್ ರಿಯಾಕ್ಷನ್ಸ್ ಇವತ್ತು ನಾವು ಎರಡೂ ಎಕ್ಸ್ಪೆರಿಮೆಂಟ್ ನೋಡಿದ್ರಿ ದಟ್ ಶೋಸ್ ಸಮ್ ಅಬ್ಸರ್ವೇಷನ್ ಆನ್ ದೋಸ್ ಅಬ್ಸರ್ವೇಷನ್ಸ್ ವಿ ಕನ್ಕ್ಲೂಡ್ ಕೆಮಿಕಲ್ ರಿಯಾಕ್ಷನ್ಸ್ ಶೋಸ್ ಚೇಂಜಸ್ ಇನ್ ಕಲರ್ ಆರ್ ಸ್ಟೇಟ್ ಆರ್ ಎವಲ್ಯೂಷನ್ ಆಫ್ ಎ ಗ್ಯಾಸ್ ಆರ್ ಚೇಂಜ್ ಇನ್ ಟೆಂಪರೇಚರ್ ಟೆಂಪರೇಚರು ಚೇಂಜ್ ಆಗ್ಬೋದು ಹಾಟ್ ಆಗ್ಬೋದು ಕೂಲ್ ಆಗ್ಬೋದು ಈ ರೀತಿ ನಾವು ಇವತ್ತಿನ ಕ್ಲಾಸಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರಿ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಲ್ ಮಾಡಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕೆಮಿಕಲ್ ಈಕ್ವೇಷನ್ ಹೇಗಾಗುತ್ತೆ ಹೇಗೆ ಬರೀಬೇಕು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ಲಿಸನಿಂಗ್